ಮತ್ತೊಮ್ಮೆ ಬಯಲಾಯಿತು ಬಿಜೆಪಿ ಸರ್ಕಾರದ ಕಳಪೆ ಕಾಮಗಾರಿ 40% ಕಮಿಷನ್ ಆರೋಪಕ್ಕೆ ರಸ್ತೆ ಕಾಮಗಾರಿಗೆ ಸಾಕ್ಷಿ ರಾತ್ರಿ ಹಾಕಿದಂತ ಡಾಂಬಾರು ಒಂದೇ ದಿನಕ್ಕೆ ಉಡಿ ಸಾಗಿದೆ ಬೆಂಗಳೂರಿನಲ್ಲಿ ಅಗ್ರಹಾರ ದಾಸರಹಳ್ಳಿ ರಸ್ತೆಗೆ ರಾತ್ರಿ ಡಾಂಬಾರ ಹಾಕಿದ್ರು ಬೆಳಗ್ಗೆ ನೋಡೋಷ್ಟರಲ್ಲಿ ಉಡಿ ಸಾಗಿದೆ ಗೋವಿಂದರಾಜನಗರ ಕ್ಷೇತ್ರದ ಅಗ್ರಹಾರ ದಾಸರಹಳ್ಳಿ ಪವರ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ರಸ್ತೆಯ ದುರಸ್ತಿ ಬಹಿರಂಗವಾಗಿದೆ ರಾತ್ರಿ ಹಾಕಿ ಬೆಳಗ್ಗೆ ನೋಡೋಷ್ಟರಲ್ಲಿ ರಸ್ತೆಯೇ ಕಿತ್ತು ಬಂದಿದೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ನಡೆಸ್ತಾ ಇದೆ ರಾಜ್ಯ ಸರ್ಕಾರ 40% ಕಮಿಷನ್ ಆರೋಪಕ್ಕೆ ರಸ್ತೆ ಕಾಮಗಾರಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇನ್ನು ಈ ಬಗ್ಗೆ ನಮ್ಮ ವರ್ತಿಗಾರ ಮಲ್ಲಾಂಡಹಳ್ಳಿ ಶಶಿಧರ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನೋಡೋಣ ಬಿಬಿಎಂಪಿ ಅಂದ್ರೆ ಸಾಕು ಪ್ರತಿನಿತ್ಯ ಎಲ್ಲ ಒಂದಲ್ಲ ಒಂದ ಕಡೆ ಭ್ರಷ್ಟಾಚಾರ ಇಲಾಖೆ ಅಂತಾನು ಕೂಡ ಪ್ರತಿದಿನಾನು ಕೂಡ ನೆನಪು ಮಾಡುವಂತ ಕೆಲಸ ಬಿಬಿಎಂಪಿ ಸದಾ ಕಾಲ ಮಾಡ್ತಾ ಇರುತ್ತೆ ಅದರಲ್ಲೂ ಕೂಡ ಹೈಕೋರ್ಟ್ ಪದೇ ಪದೇ ತಿಂಗಳಿಗೊಮ್ಮೆ ಆದರೂ ಕೂಡ ಚೀಮಾರಿ ಆಗ್ತಾ ಇರುತ್ತೆ ಏನಕ್ಕೆ ರಸ್ತೆ ಗುಂಡಿ ವಿಚಾರಕ್ಕೆ ಮತ್ತೆ ಡಾಂಬರೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವರ್ಷದಿಂದಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 20 ಜನಕ್ಕೂ ಹೆಚ್ಚು ಜನ ರಸ್ತೆ ಗುಂಡಿ ಮತ್ತೆ ರಸ್ತೆಯಲ್ಲಿ ಬಿದ್ದಿರುವಂತ ಕಲ್ಲು ಚೆಲ್ಲಿಗಳಿಂದ ಅಥವಾ ಪ್ರಾಣ ಕಳ್ಕೊಂಡಿರುವ ಸಂಖ್ಯೆ ಬಿಬಿಎಂಪಿ ಎಲ್ಲವರ ಕಡೆ ಸ್ಪಷ್ಟೀಕರಣ ನೀಡಿದೆ ಆದರೂ ಕೂಡ ಬಿಬಿಎಂಪಿ ಬುದ್ಧಿ ಕಲ್ತಿಲ್ಲ ಇದಕ್ಕೆ ಸೂಕ್ತ ಉದಾಹರಣೆ ಅಂತಂದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಟೋಲ್ ಗೇಟ್ ಗಿಂತ ಈ ಕಡೆ ಇದು ಹೌಸಿಂಗ್ ಬೋರ್ಡ್ ಮತ್ತೆ ಕಾವೇರಿ ನಗರ ಅಗ್ರಹಾರ ದಾಸರಳ್ಳಿ ಈ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ರಾತ್ರಿ ಬಿಬಿಎಂಪಿ ಇಂದ ಡಾಂಬರೀಕರಣ ಹಾಕಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಅಗ್ರಹಾರ ದಾಸರಳ್ಳಿ ಇಂದ ಟಿ ದಾಸ ಅಗ್ರಹಾರ ದಾಸರಳ್ಳಿ ಒಂದು ಬಸ್ ಸ್ಟಾಪ್ ವರೆಗೂ ಹಾಕಿದ್ದಾರೆ ಆದರೆ ಈ ನೋಡ್ತಾ ಇರ್ಬೋದು ರಾತ್ರಿ ಹಾಕಿರುವಂತ ಡಾಂಬರು ಯಾವ ಮಟ್ಟಕ್ಕೆ ಕಿತ್ತೋಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಕಲ್ಲು ಪುಡಿಯನ್ನ ಜಲ್ಲಿ ಹೋದಂತಿದೆ ಇದಕ್ಕೆ ಉದಾಹರಣೆ ನೋಡಿ ತೋರಿಸ್ತಾರೆ ಎಷ್ಟು ಮಟ್ಟಿಗೆ ಒಟ್ಟು 40% ಅಂತ ಹೇಳ್ಬಿಟ್ಟು ಯಾವಾಗ ಸದಾ ಕಾಲ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಿರ್ತಾರೆ ಸಾರ್ವಜನಿಕರು ಕೂಡ ನೋಡಿ ಆ ರಾತ್ರಿ ಹಾಕಿರುವಂಥ ಡಾಂಬರೀಕರಣ ಈ ರೀತಿಯಾಗಿ ಡಾಂಬರೀಕರಣ ಮಾಡಿದ್ದಾರೆ ಇದು ಯಾವ ಇಂಜಿನಿಯರ್ ಯಾರೋ ಯಾರ ಗುತ್ತಿಗೆದಾರರು ಯಾರೋ ಯಾರು ಕೂಡ ಗೊತ್ತಿಲ್ಲ ಬಿಬಿಎಂಪಿ ಗುತ್ತಿಗೆ ಹಾಕಿರುವಂಥ ತುಷಾರ್ ಗಿರಿನಾಥ್ ಅವರು ಮತ್ತು ಆಡಳಿತಾಧಿಕಾರಿ ಅಂತ ರಾಕೇಶ್ ಸಿಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ AE AEE ಗುತ್ತಿಗೆದಾರರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಮತ್ತೊಮ್ಮೆ ಗುಣಮಟ್ಟದ ಡಾಂಬರೀಕರಣ ಹಾಕಿದರೆ ಮಾತ್ರ ಬೆಂಗಳೂರು ನಗರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಇಲ್ಲವಾದರೆ ಆ 40% ಏನು BJP ಸರ್ಕಾರದ ಮೇಲೆ ಬರ್ತಿದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಉಸ್ತುವಾರಿನ ಸ್ವತಃ ಮುಖ್ಯಮಂತ್ರಿಗಳೇ ಒತ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಮುಂದಾದರೂ ಕೂಡ ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಯಾರೂ ಕೂಡ ಮಾಡಿದಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕಾಗಿ ನಾಗರಿಕರ ಪರವಾಗಿ ಒಂದಷ್ಟು ಜನ ಕೇಳ್ಕೊಳ್ತಿದ್ದಾರೆ ಹಾಗಾಗಿ ಈ ಒಂದು ಕಾಮಗಾರಿಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ನೋಡಿದರೂ ಕೂಡ ತಪ್ಪೇನಿಲ್ಲ ಯಾಕಂದರೆ ಇಷ್ಟು ಮಟ್ಟಿಗೆ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನೋದನ್ನ ಗೊತ್ತಾಗ್ತದೆ ಮಲ್ಲನಳ್ಳಿ ಶಶಿಧರ್ ಪವರ್ ಟಿವಿ ಬೆಂಗಳೂರು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ